ವಿಧಾನಸೌಧದ ಸಚಿವಾಲಯದಲ್ಲಿ ಸಿಕ್ಕ ಅಕ್ರಮ ಹಣದ ಪ್ರಕರಣದಿಂದ ತಮ್ಮ ತಲೆದಂಡವನ್ನು ತಪ್ಪಿಸಿಕೊಳ್ಳಲು ತಮ್ಮ ಸಮುದಾಯದವರನ್ನ ಬಳಕೆ ಮಾಡಿಕೊಂಡು ಪ್ರಕರಣ ಸಮರ್ಥಿಸಿಕೊಳ್ಳಲು ಸಚಿವ ಸಿ ಪುಟ್ಟರಂಗಶೆಟ್ಟಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಸಚಿವ ಪುಟ್ಟರಂಗಶೆಟ್ಟಿ ಪರವಾಗಿ ಅವರ ಸಮುದಾಯ ಉಪ್ಪಾರರು ಬ್ಯಾಟಿಂಗ್ ಆರಂಭಿಸಿದ್ದು ಚಾಮರಾಜನಗರದಲ್ಲಿ ಭಾರಿ ಪ್ರತಿಭಟನೆ ನಡೆಸಿದ್ದಾರೆ. ತಲೆದಂಡ ತಪ್ಪಿಸಿಕೊಳ್ಳಲು ಸಚಿವರ ಮಾಸ್ಟರ್ ಪ್ಲಾನ್. ಉಪ್ಪಾರ ಸಮುದಾಯದಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ. ಪುಟ್ಟರಂಗಶೆಟ್ಟಿ ಬೇನಿಗೆ ನಿಂತ ಜಿಟಿ ದೇವೇಗೌಡರ ಪುತ್ರ. ಕಳೆದ ವಾರ ವಿಧಾನಸೌಧದಲ್ಲಿರುವ ಸಚಿವ ಸಿ ಪುಟ್ಟರಂಗಶೆಟ್ಟಿ ಅವರ ಕಚೇರಿಯ ಸಿಬ್ಬಂದಿ ಮೋಹನ್ ರವರು ತಮ್ಮ ಬ್ಯಾಗ್ನಲ್ಲಿ 25,76,000 ರೂಪಾಯಿಗಳನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡುವಾಗ ಸಿಕ್ಕಿಬಿದ್ದಿದ್ರು. ಪ್ರಕರಣವನ್ನು ವಿಧಾನಸೌಧ ಪೊಲೀಸರು ದಾಖಲಿಸಿಕೊಂಡಿದ್ದು ಇದೀಗ ಸಚಿವ ಪುಟ್ಟರಂಗಶೆಟ್ಟಿ ಸಚಿವ ಸ್ಥಾನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಇನ್ನು ತಲೆದಂಡವನ್ನ ತಪ್ಪಿಸಿಕೊಳ್ಳೋಕೆ ಪ್ಲಾನ್ ಮಾಡಿಕೊಂಡಿರುವಂತಹ ಸಚಿವ ಪುಟ್ಟರಂಗಶೆಟ್ಟಿ ತಾವು ಪ್ರತಿನಿಧಿಸುವಂತಹ ಚಾಮರಾಜನಗರ ಕ್ಷೇತ್ರದಲ್ಲಿ ಉಪ್ಪಾರ ಸಮುದಾಯದವರಿಂದ ತಮ್ಮ ಪರವಾಗಿ ಹೋರಾಟ ನಡೆಸಿದ್ದಾರೆ. ಈಗಾಗಲೇ ಸಚಿವ ಪುಟ್ಟರಂಗಶೆಟ್ಟಿ ಪರವಾಗಿ ಉಪ್ಪಾರ ನಿಗಮ ಮಂಡಳಿ ಮಾಜಿ ಅಧ್ಯಕ್ಷ ಶಿವಕುಮಾರ್ ಕೊಳ್ಳೇಗಾಲದಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ಈ ಒಂದು ಭ್ರಷ್ಟಾಚಾರದ ಆರೋಪದಲ್ಲಿ ಸಿಲುಕಿಸಿ ಇವನ್ನ ಈ ಒಂದು ಮೈತ್ರಿ ಸರ್ಕಾರವನ್ನ ಯಾವುದೇ ರೂಪದಲ್ಲೂ ಅಳ್ಳಾಡ್ಸಕ್ ಸಾಧ್ಯತೆ ಇಲ್ಲ ಅಂತ ಹೇಳಿ ಇವರ ಮೂಲಕ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟೆಸತ್ತದಂತ ಪ್ರಯತ್ನವನ್ನು ಈ BJP ಸರ್ಕಾರದವರು ಷಡ್ಯಂತ್ರದ ಮೂಲಕ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ. ಅವರು ರಾಜೀನಾಮೆ ಯಾವುದೇ ಕಾರಣಕ್ಕೂ ಕೊಡೋ ಪ್ರಶ್ನೆನೇ ಇಲ್ಲ, ರಾಜೀನಾಮೆ ಕೊಡೋಂಥ ಪ್ರಶ್ನೆನೇ ಬರೋದಿಲ್ಲ. ಯಾಕಂದರೆ ಅವರು ಯಾವುದೇ ವಿಧವಾದ ತಪ್ಪನ್ನೂ ಮಾಡಿಲ್ಲ, ಹಾಗಾಗಿ ಅವರು ರಾಜೀನಾಮೆ ಕೊಡೋಂಥ ಪ್ರಶ್ನೆನೇ ಇಲ್ಲ. ರಾಜೀನಾಮೆ ಹಣವನ್ನು ಯಾರೋ ಬೇಕು ಅಂತಲೇ ಕೊಟ್ಟು ಕಳಿಸಿದ್ದಾರೆ. ಇದು ರಾಜಕೀಯ ಪ್ರೇರಿತವಾಗಿದ್ದು ಸಮ್ಮಿಶ್ರ ಸರ್ಕಾರವನ್ನು ಅಭದ್ರಗೊಳಿಸೋಕೆ ವಿರೋಧ ಪಕ್ಷದವರು ಮಾಡುತ್ತಿರುವ ಸಂಚಾಗಿದೆ ಎಂದು ಆರೋಪಿಸಿದ್ದಾರೆ. ಏನೇ ನಮ್ಮ ಹಿಂದುಳಿದ ವರ್ಗಗಳ ಸಚಿವರಾದ ಸಿ ಪುಟ್ಟರಂಗಶೆಟ್ಟಿ ಅವ್ರಿಗೆ ದುಡ್ಡು ಸಿಕ್ಕಿದೆ ಅಂತಂತೇಳಿ TV ಕೆಟ್ಟ ಪದಗಳಲ್ಲಿ ಬಳಸಿ ಅವ್ರನ್ನ ನಿಂದಿರಿಸತಕ್ಕಂಥದ್ದನ್ನ ಖಂಡಿಸಿ ಇವತ್ತು ನಾವು ಚಾಮರಾಜನಗರ ಎಲ್ಲ ಪ್ರಗತಿಪರ ಸಂಘಟನೆಗಳು ಅಭಿಮಾನಿಗಳು ಇವತ್ತು ನಾವು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಚೆನ್ನಾಗೇ ಮಾತಾಡಿದ್ರು ಅವರು ಸಚಿವರ ಜೊತೆ ಚೆನ್ನಾಗಿ ಮಾತಾಡಿದ್ರು. ಏನು ಸರ್ ನಿಮಗೆ ಸೇರಿದಂತೆಲ್ಲ ದುಡ್ಡು ಅಂತಂದಾಗ ಇಲ್ಲ ಅದು ನನಗೆ ಗೊತ್ತಿಲ್ಲ ಅಂತಂತ ಹೇಳಿದಾಗ ಅವ್ರ ಪಾಪ ಅವರು ಮಾತಾಡಿ ಆಯಿತು ಸರ್ ತನಿಖೆ ಆಗಲಿ ಬಿಡಿ ಸರ್ ಅಂತ. ಇತ್ತ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ GT ದೇವೇಗೌಡ ಅವರ ಪುತ್ರ ಹಾಗೂ MDCC ಬ್ಯಾಂಕ್ ಅಧ್ಯಕ್ಷ GD ಹರೀಶ್ ಗೌಡ ಅವರು ಕೂಡ ಸಚಿವರ ಬೆಂಬಲಕ್ಕೆ ನಿಂತು ಬ್ಯಾಟಿಂಗ್ ಮಾಡಿದ್ದು ಗಮನಿಸಿದರೆ ದೋಸ್ತಿ ಸರ್ಕಾರದ ಜನಪ್ರತಿನಿಧಿಗಳು ಪುಟ್ಟರಂಗಶೆಟ್ಟಿ ಪರವಾಗಿ ನಿಂತಿರುವುದು ಕಂಡು ಬರ್ತಿದೆ. ಪುಟ್ಟರಂಗಶೆಟ್ಟಿ ಸಿಗಾಕೊಂಡವ್ರೆ ಅಂತ ಬರ್ತಿದ್ಯೋ, ಬೇರೆ ಯಾರು ಸಿಗಾಕೊಂಡವ್ರೆ ಅಂತ ಬರ್ತಿದ್ಯೋ ಅಲ್ಲಿ? ಆದ್ದರಿಂದ ಇದು ಪುಟ್ಟರಂಗಶೆಟ್ಟರು ಹಿರಿಯ ಸಚಿವರಿದ್ದಾರೆ, ಅವ್ರು ಈಗಾಗಲೇ ಎಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ, ತನಿಖೆ ಆಗಬೇಕು ಅಂತ ಅವರು ಸಹ ಒತ್ತಾಯವನ್ನು ಮಾಡಿದ್ದಾರೆ. ಇದು ನೇರವಾಗಿ ಏನು ಪುಟ್ಟರಂಗಶೆಟ್ಟರಿಗೆ ಏನೇನು ಕೊಟ್ಟಿಲ್ಲ, ಅವರು ಕೊಟ್ಟಿರ್ತಕ್ಕಂಥ ಈಸ್ಕೊಂಡಿರೋರೇ ಬೇರೆ. ಆದ್ದರಿಂದ ತನಿಖೆ ಆದಮೇಲೆ ಸಂಪೂರ್ಣವಾದಂಥ ಸತ್ಯಾಂಶ ಹೊರಬರುತ್ತೆ. ಇದರಲ್ಲಿ ಪುಟ್ಟರಂಗಶೆಟ್ಟರ ಪಾತ್ರ ಏನೂ ಇಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಪ್ರತಿಭಟನಾಕಾರರು ಜಿಲ್ಲಾಡಳಿತ ಭವನದ ತನಕ ಮೆರವಣಿಗೆ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಚಿಕ್ಕಮಾಧು, ನಗರಸಭೆಯ ಮಾಜಿ ಉಪಾಧ್ಯಕ್ಷ ಎಂ ರಾಜಪ್ಪ ಸೇರಿದಂತೆ ಸಾವಿರಾರು ಮಂದಿ ಇದ್ದರು. ಅಶ್ವಥ್ ಕುಮಾರ್, ಪ್ರಜಾ TV, ಚಾಮರಾಜನಗರ.